ನಮ್ಮ ಪ್ರೊಡಕ್ಷನ್ಲ್ಲಿ ಶಿವರಾಮಣ್ಣ ನಮ್ಮ ಸೀರಿಯಲ್ ಆ್ಯಕ್ಟ್ ಮಾಡೋರು. ಆವಾಗ ಎಲ್ರಿಗೂ ಆಶ್ಚರ್ಯ ರೀ, ಏನು ಮನುಷ್ಯರು ಇವರು, 9 ಗಂಟೆ ಕಾಲ್ ಶೀಟಿದ್ರೆ 9 ಗಂಟೆಗೆ ಕಾಸ್ಟ್ಯೂಮು ಮೇಕಪ್ಪು ಹಾಕ್ಕೊಂಡು ಪರ್ಫೆಕ್ಟಾಗಿ ರೆಡಿ ಇರೋರು ಶಿವರಾಮಣ್ಣ. 3 ಪೇಜ್ ಡೈಲಾಗ್ ಕೊಡಿ, ಒಂದು ಪದ ಮರೀತಿಲ್ಲ ಅವರು ಈ ವಯಸ್ಸಲ್ಲಿ. ಅಷ್ಟು ಪರ ಎಲ್ಲರೂ ಹೇಳೋರು ಯಂಗ್ಸ್ಟರ್ಸ್ ಎಲ್ಲ ಇವರಿಂದ ಕಲಿಬೇಕು, ಇಂತ ಹಿಂಗಿರಬೇಕು ಪ್ರೊಫೆಷನಲ್ ಅಂದರೆ, ವೃತ್ತಿಪರ ಅಂದರೆ ಶಿವರಾಮಣ್ಣ ಆ ಥರ ಇರಬೇಕು ಅಂತ ಒಂದು ಉದಾಹರಣೆ ಹೇಳೋರು. ಆ ಥರ ನಮಗೆಲ್ಲ ಉದಾಹರಣೆ ಇದ್ದವರು ಶಿವರಾಮಣ್ಣ. ಅವರ ಶಿಸ್ತು, ಅವರ ಸಿನ್ಸಿಯರಿಟಿ, ಅವರ ನಾಲೆಜ್, ಇವರೊಂದು ಇಲ್ಲೊಂದು ಇಲ್ಲೊಂದು ಲೈಬ್ರರಿ ಮಾಡಿದ್ದಾರೆ ಶಿವರಾಮಣ್ಣ, ನೀವು ನೋಡಬೇಕು. ಅಷ್ಟು ಸಾಹಿತ್ಯದ ಬಗ್ಗೆ ಒಲವು ಅವರಿಗೆ, ಅಷ್ಟೊಂದು ಜ್ಞಾನ, ಎಷ್ಟು ಗಂಭೀರವಾದ ವ್ಯಕ್ತಿ. ಅಂಡ್ ಅವರು ಮಾಡ್ತಿದ್ದ ಎಕ್ಸಸೈಸ್, ಅವರು ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ ಆ ಟೈಮಲ್ಲಿ. ಈಗಲೂ 8 ಇಯರ್ಸ್ ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡ್ತಾಯಿದ್ರು. ಬಹಳ ಕೊನೆ ದಿನವರೆಗೂ ಬಹಳ ಬಹಳ ಕರೆಕ್ಟಾಗಿದ್ದವರು ಎಲ್ಲ ರೀತಿಯಲ್ಲೂ. ಇನ್ನು ಮುಂದೆ ಶಿವರಾಮಣ್ಣ ನಮ್ಮ ಜೊತೆ ಇಲ್ಲ ಅಂತ ನಾನು ಎಷ್ಟು ಸಲ ಭೇಟಿ ಮಾಡಿದ್ದೀವಿ ಇವತ್ತು ರಮೇಶ್ ಭಟ್ ಅವರು, ನಾನು ಅದನ್ನೇ ಮಾತಾಡ್ತಾ ಇದ್ದೀವಿ. ವಿಷ್ಣು ಸರ್ಮನೆಯಲ್ಲ ಅವೆಲ್ಲ ಸಿಕ್ಕಿದ್ದು ಮಾತಾಡಿದ್ದು, ಎಷ್ಟು ಕಾರ್ಯಕ್ರಮಗಳು ನಮ್ಮ ಕಲಾವಿದರ ಸಂಘದಲ್ಲಿ ನಿರೂಪಣೆ ಅಂದರೆ ಶಿವರಾಮಣ್ಣನೇ ಎಲ್ಲ ಮಾಡ್ತಿದ್ದರು. ಸೋ ಆ್ಯಕ್ಟಿವ್ ಟಿಲ್ ಎಸ್ಟರ್ಡೇ. ಇತ್ತೀಚೆಗೆ ಕೂಡ ಸುಚಿತ್ರ ಅಲ್ಲಿ ಅನಾಕ್ರೂಗೆ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಕರೆದಿದ್ದು ನೆನಪಾಗುತ್ತೆ. ಅವರ ಚಿತ್ರಗಳು ನೆನಪಾಗುತ್ತೆ, ಅವರ ಶಿಸ್ತು, ಅವರ ವೃತ್ತಿಪರ ಬಿಹೇವಿಯರ್ ಎಲ್ಲದಕ್ಕೂ ನಾನು ನಮ್ಮನ್ನು